ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿ ಬೇಳೆ ತಿಳಿ ಸಾಂಬಾರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡಿದ್ದೀನಿ, ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ. ತೊಗರಿಬೇಳೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಫಸ್ಟೇ ತೊಳೆದಿಟ್ಕೊಂಡಿರೋದು. ಒಂದು ಟೊಮೊಟೊನ ಬೇಯೋದಕ್ಕೆ ಹಾಕೋತಾ ಇದ್ದೀನಿ, ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ. ಎರಡು ವಿಷನ್ ಬರೋ ತನಕ ಕುಗ್ಗಿಸ್ಕೋಬೇಕು. ಇವಾಗ ಕುಕ್ಕರ್ ತಣ್ಣಗಾಗಿದೆ, ಬೇಳೆ ನೀಟಾಗಿ ಬೆಂದಿದೆ ನೋಡಿ. ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಒಂದು ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋಬೇಕು. ನಾನಿಲ್ಲಿ ಈ ಸೌಟಲ್ಲಿ ಎರಡೂವರೆ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ, ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಇದು. ಜಜ್ಜಿರೋಂಥ ಬೆಳ್ಳುಳ್ಳಿ ಒಂದು ಇದೆ ಎಷ್ಟು, ಹಸಿ ಕರ್ಬೇವಿನ ಸೊಪ್ಪಿದು. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಹುಣಸೆಹಣ್ಣು ಫಸ್ಟೇ ನೆನೆಸಿಟ್ಕೊಂಡಿದ್ದೆ. ಫಸ್ಟೇ ನೆನೆಸ್ಕೊಂಡ್ರೆ ನೀಟಾಗಿ ಹುಳಿ ಬಿಡುತ್ತೆ. ಒಂದು ನಿಂಬೆಹಣ್ಣು ಹತ್ತದಷ್ಟು ತೊಗೊಂಡಿದ್ದೆ. ಚೆನ್ನಾಗಿ ಕಿವಿಸ್ಕೊಂಡು ರಸ ತೊಗೋಬೇಕು. ಸಾಕು ಇಷ್ಟ ಅಂದರೆ ತಿಳಿ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲಿ ನೋಡ್ಬೋದು ನೀವು. ಎರಡೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, ಹುಣಸೆಣ್ಣು ರಸ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ತಿರುಗಿಸ್ಕೋಬೇಕು. ಹುಳಿ ಸ್ವಲ್ಪ ಬೇಯಬೇಕು ಚೆನ್ನಾಗಿ, ಒಗ್ಗರಣೆನೆಲ್ಲ. ನೋಡಿ ನೀಟಾಗಿ ಬೆಂದಿದೆ. ಈಗ ಸಾಕು ಇಷ್ಟ ಆದರೆ ನಾನಿಲ್ಲಿ ಬೇಳೆ ಕಟ್ಟು ಹಾಕೋತಾ ಇದ್ದೀನಿ. ಫಸ್ಟು ನೀರು ಹಾಕೋಬೇಕು, ಆಮೇಲೆ ಬೇಳೆನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಬೇಳೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಕುದ್ರೆ ಸಾಕು. ಮಧ್ಯೆ ಮಧ್ಯೆ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಬೇಳೆ ಹಾಕಿರೋದ್ರಿಂದ ತಲೆ ಹಿಡಿದು ಬಿಡುತ್ತೆ. ಅದರಲ್ಲೂ ಸ್ಟೀಲ್ ಪಾತ್ರೆ ಇಟ್ಟಾಗ ಸ್ವಲ್ಪ ತಿರುಗಿಸ್ಕೋತಾ ಇರಬೇಕು. ಸ್ಟೀಲ್ ಪಾತ್ರೆನಲ್ಲಿ ಜಾಸ್ತಿ ತಲೆ ಹಿಡ್ಕೊಡುತ್ತೆ ಬೇಳೆ ಆದರೆ. ಸಾಕು ಇಷ್ಟ ಆದರೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ನೊರೆ ಹೋಗೋ ತನಕನೂ ಕಂಪ್ಲೀಟಾಗಿ ಈ ನೊರೆ ಹೋಗಬೇಕು, ಅಲ್ಲಿ ತನಕನೂ ಕುದಿಸ್ಕೋಬೇಕು. ವೈಟ್ ರೈಸ್ಗೆ ಮತ್ತು ಉದ್ದಿನೊಡೆಗೆ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಉದ್ದಿನೊಡೆಗಂತೂ ಒಳ್ಳೆ ಕಾಂಬಿನೇಷನ್ನು.
ಸಾಕು ಇಷ್ಟ ಆದರೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು. ನೋಡಿ, ಒಳ್ಳೆ ಬೇಳೆ ತಿಳಿ ಸಾಂಬಾರು ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.